ದೇಶದಲ್ಲಿ ಜನಸಂಖ್ಯೆ ಕಡಿವಾಳಕ್ಕೆ ಹೊಸ ನೀತಿ ಬೇಕು ಭೌಗೋಳಿಕ ಅಸಮತೋಲನಕ್ಕೆ ಕಡಿವಾಳವನ್ನ ಹಾಕಬೇಕು ಅಂತ ಆರ್ಎಸ್ಎಸ್ನ ಸರಸಂಘ ಚಾಲಕ ಮೋಹನ್ ಭಾಗವತ್ ಅವರು ಹೇಳಿಕೆ ಕೊಟ್ಟಿದ್ರು ಆ ಹೇಳಿಕೆ ಬಗ್ಗೆನೇ ಈಗ ದೇಶದಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಇಡೀ ಸಮಾಜ ಒಪ್ಪುವಂತೆ ಜನಸಂಖ್ಯೆ ನೀತಿ ತರಬೇಕು ಭೌಗೋಳಿಕ ಅಸಮತೋಲನವನ್ನ ನಿವಾರಿಸಬೇಕು ಅಂತ ನಿನ್ನೆ ದಸರಾ ಭಾಷಣ ಮಾಡುವಂತ ಸಂದರ್ಭದಲ್ಲಿ ಮೋಹನ್ ಭಾಗವತ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಾವ್ಯಾವ ಆಂಗಲ್ ಅಲ್ಲಿ ಈ ಒಂದು ಸ್ಟೇಟ್ಮೆಂಟ್ ಚರ್ಚೆ ಆಗ್ತಿದೆ ಅಂದ್ರೆ सरकार इंप्लीमेंट होरटिदेनो हिंट मोहन भागवत को सो रीतियल चर्चे नड़ीता है इतनी बड़ी जनसंख्या है पहले उसको कम करो नहीं तो कुछ नहीं होगा ये वाक्य पूर्ण सत्य नहीं है वैसे जनसंख्या का ठीक से उपयोग किया तो एक साधन बनता है एसेट बनता है आज अपनी इतनी ज्यादा जनसंख्या है जनसंख्या का ಇವರಲ್ಲ ಮನೆಯಿಂದನೆ ಹ್ಯಾಂಡಿಕ್ರಾಫ್ಟ್ ಬಿಸಿನೆಸ್ ಮಾಡಿ ತಿಂಗಳ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ ನೀವು ಶುರು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಅಸಂತುಲನ ಹುವಾ ತೋ 50 ಸಾಲ ಪಹಲೆ ಉಸ್ಕೆ ಗಂಭೀರ ಪರಿಣಾಮಕೋ ಕೋ ಹಮ್ನೆ ಭುಕ್ತಾ ಔರ್ ಕೇವಲ ಹಮಾರಾ ಐಸಾ ಹುವಾ ಐಸಾ ನೀ ಆಜ್ ಕಿ ತಾರೀಖ್ ಮೇ ಲೇಕಿನ್ ಜೋರ್ ಜಬರ್ದಸ್ತಿ ಯಾ ಛಲ್ ಕಪಟ್ ಸೆ ಲಾಲಚ್ ಸೆ ಮತಾಂತರಣ ಯೇ ಸಬ್ಸೆ ಬಡಾ ಫ್ಯಾಕ್ಟರ್ ಹೈ उस संतुलन का भी ध्यान रखना देश हित की दृष्टि से अनिवार्य बात है और इसलिए जनसंख्या की एक समग्र नीति बने वो सब पर समान रूप से लागू हो एक बार बनने के बाद किसी को छूट न मिले और समाज इसको स्वीकार करने कर ले इसलिए उसके लिए मन बनाकर उसको लाया जाए इसकी आवश्यकता ಇನ್ನು ಜನಸಂಖ್ಯೆ ನಿಯಂತ್ರಣದ ಕಾಯ್ದೆ ಜಾರಿ ಬಗ್ಗೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾನು ಹಳ್ಳಿಯಿಂದ ಬಂದವನು ಕೋಳಿ ಕೇಳಿ ಮಸಾಲೆ ಯಾರು ಅರಿಯಲ್ಲ ಮೋಹನ್ ಭಾಗವತ್ ಅವರು ದೇಶದ ಹಿತದೃಷ್ಟಿಯಿಂದ ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ ಈ ಬಗ್ಗೆ ಸಂಸತ್ನಲ್ಲಿ ವಿಧಾನಸಭೆಯಲ್ಲಿ ಎಲ್ಲ ಕಡೆ ಚರ್ಚೆಯಾಗಲಿ ಆನಂತರ ಜಾರಿಗೆ ಬರಲಿ ಅಂತ ಹೇಳಿದರು ಇನ್ನು ಜನಸಂಖ್ಯೆ ನಿಯಂತ್ರಣ ಕಾಯ್ದೆ ವಿರೋಧಿಸಿದ್ದ ಎಂಐಎಂ ಪಕ್ಷದ ಓವೈಸಿ ವಿರುದ್ಧವೂ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ ಜನಸಂಖ್ಯೆ ಸಂಬಂಧಿಸಿದಂತೆ ಜನಸಂಖ್ಯೆ ಹೇಗೆ ರಾಷ್ಟ್ರೀಯ ಸ್ವರೂಪವನ್ನ ಬದಲಾಯಿಸಿದೆ ಅನ್ನೋದರ ಬಗ್ಗೆನೂ ಕೂಡ ಅವರು ಸೂಕ್ಷ್ಮವಾಗಿ ಉಲ್ಲೇಖ ಮಾಡಿದ್ದಾರೆ ಇದು ಗಂಭೀರವಾಗಿ ಚರ್ಚಿಸಬೇಕಾಗಿರುವಂತ ಸಂಗತಿ ಜನಸಂಖ್ಯೆಯ ನಿಯಂತ್ರಣ ಜನಸಂಖ್ಯೆಯ ಸದುಪಯೋಗ ಪ್ರತಿಯೊಬ್ಬರನ್ನು ರಾಷ್ಟ್ರ ಕಟ್ಟುವ ಕಾರ್ಯದಲ್ಲಿ ಜೋಡಿಸುವುದು ಹೇಗೆ ಯಾವುದೇ ಆತಂಕಕ್ಕೆ ಆಸ್ಪದ ಇಲ್ಲದ ರೀತಿಯಲ್ಲಿ ರಾಷ್ಟ್ರಹಿತವನ್ನ ಲಕ್ಷ್ಯದಲ್ಲಿ ಇಟ್ಕೊಂಡು ರಾಷ್ಟ್ರಹಿತಕ್ಕೆ ಪೂರಕವಾಗಿ ನಿರ್ಣಯ ತೆಗೆದುಕೊಳ್ಳಬೇಕು ಅನ್ನುವಂತ ಅವರ ನಿಲುವನ್ನು ನಾನು ಸ್ವಾಗತಿಸುತ್ತಾ ಇದೊಂದಷ್ಟು ವ್ಯಾಪಕ ಚರ್ಚೆ ನಡೆಯಲಿ ಅಂತ ನಾನು ಆಶಿಸುತ್ತೇನೆ ಜನಸಂಖ್ಯೆ ಸಂಬಂಧಿಸಿದಂತೆ ಜನಸಂಖ್ಯೆ ಹೇಗೆ ರಾಷ್ಟ್ರೀಯ ಸ್ವರೂಪವನ್ನ ಬದಲಾಯಿಸಿದೆ ಅನ್ನೋದರ ಬಗ್ಗೆನೂ ಕೂಡ ಅವರು ಸೂಕ್ಷ್ಮವಾಗಿ ಉಲ್ಲೇಖ ಮಾಡಿದ್ದಾರೆ ಇದು ಗಂಭೀರವಾಗಿ ಚರ್ಚಿಸಬೇಕಾಗಿರುವಂತ ಸಂಗತಿ ಜನಸಂಖ್ಯೆಯ ನಿಯಂತ್ರಣ ಜನಸಂಖ್ಯೆಯ ಸದುಪಯೋಗ ಪ್ರತಿಯೊಬ್ಬರನ್ನು ರಾಷ್ಟ್ರ ಕಟ್ಟುವ ಕಾರ್ಯದಲ್ಲಿ ಜೋಡಿಸುವುದು ಹೇಗೆ ಯಾವುದೇ ಆತಂಕಕ್ಕೆ ಆಸ್ಪದ ಇಲ್ಲದ ರೀತಿಯಲ್ಲಿ ರಾಷ್ಟ್ರಹಿತವನ್ನ ಲಕ್ಷ್ಯದಲ್ಲಿ ಇಟ್ಕೊಂಡು ರಾಷ್ಟ್ರಹಿತಕ್ಕೆ ಪೂರಕವಾಗಿ ನಿರ್ಣಯ ತೆಗೆದುಕೊಳ್ಳಬೇಕು ಅನ್ನುವಂತ ಅವರ ನಿಲುವನ್ನ ನಾನು ಸ್ವಾಗತಿಸುತ್ತಾ ಇದೊಂದಷ್ಟು ವ್ಯಾಪಕ ಚರ್ಚೆ ನಡೆಯಲಿ ಅಂತ ನಾನು ರಾಷ್ಟ್ರಹಿತಕ್ಕೋಸ್ಕರ ಈ ನಿಲುವನ್ನ ತಗೊಳ್ಳುವಂತ ಅನಿವಾರ್ಯತೆ ಸದ್ಯಕ್ಕೆ ಎದುರಾಗಿದೆ ಅನ್ನೋ ಮಾತನ್ನ ಸಿಟಿ ರವಿ ಹೇಳ್ತಾ ಇದ್ರು ಮೋಹನ್ ಭಾಗವತ್ ಅವರು ನಿನ್ನೆ दसरा भाषण सदर्भ में विषय प्रस्ताप देश जनसंख्य जास्ती है कड़वाण हाकुअर आज जनसंख्य सर बल्के अदे साधन आगते अंत विचार मत इनफार्मेशन फोन संपर्क कनेक्टर नम पोलिटिकल ब्यूरो हेड चिदानंद पटेल चिदानंद पटेल मोहन भागवत स्टेटमेंट सरकार इंप्लीमेंट होरटिदेनो हिंट को चर्चे नड़ीता पूरक अीतल सीटी रवि मतदा सरकार अथवा बीजेपी नायक मनस्थिति विषय हेगे इंप्लीमेंट चर्चे आगेलू ओपक समाजव फस्ट ओपुअार साध्य आगता शर्मिता राष्ट्रीय स्वयं सेवक संघ सरसंघ चालक मोहन भागवत विजयदशमी भाषण सदर्भली प्रमुख विचार प्रस्ताप में देश जनसंख्य नियंत्रण विचार प्रस्ताप जनसंख्य विचार
ಎಲ್ಲರಿಗೂ ಕೂಡ ಇದು ಅನ್ವಯ ಆಗಬೇಕು ಅನ್ನೋ ಮುಖಾಂತರ ಯಾರು ಈ ದೇಶದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಕಾರಣಕರ್ತರಾಗ್ತಿದ್ದಾರೆ, ಯಾರು ಜನಸಂಖ್ಯೆ ನಿಯಂತ್ರಣ ಮನಸ್ಸು ಮಾಡ್ತಿಲ್ಲ, ಈ ಜನಸಂಖ್ಯೆ ಸ್ಫೋಟಕ್ಕೆ ಯಾರು ಕಾರಣ ಅನ್ನೋದನ್ನ ಪರೋಕ್ಷವಾಗಿ ಒತ್ತಿ ಹೇಳಿದ್ರು. ಆ ಮುಖಾಂತರ ದೇಶದಲ್ಲಿ ಜನಸಂಖ್ಯೆ ನಿಯಂತ್ರಣ ಸಂಬಂಧಪಟ್ಟ ಹಾಗೆ ನಿನ್ನೆಯಿಂದ ಅತಿದೊಡ್ಡ ಚರ್ಚೆ ಆಗ್ತಿರುವಂಥದ್ದು. ಈ ಚರ್ಚೆಯ ಭಾಗವಾಗಿ ಈಗಾಗಲೇ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಅವರು ಕೂಡ ಈ ದೇಶದಲ್ಲಿ ಜನಸಂಖ್ಯೆ ನಿಯಂತ್ರಣ ಆಗಬೇಕಾಗಿದೆ, ಜನಸಂಖ್ಯೆ ನಿಯಂತ್ರಣ ಸಂಬಂಧಪಟ್ಟಾಗೆ ಚರ್ಚೆಗಳಾಗಬೇಕಾಗಿದೆ, ಸಂಸತ್ನಲ್ಲಿ ಚರ್ಚೆ ಆಗಬೇಕಾಗಿದೆ ಮತ್ತು ವಿಧಾನಸಭೆಯಲ್ಲಿ ಚರ್ಚೆ ಆಗಬೇಕಾಗಿದೆ. ಹಾಗಾಗಿ ಈ ಜನಸಂಖ್ಯೆ ನಿಯಂತ್ರಣ ಏರ್ತಿದ್ರೆ ಮುಂದೆ ದೇಶದ ಭವಿಷ್ಯದ ಬಗ್ಗೆ ಕೂಡ ಮಾತಾಡಿರುವಂಥದ್ದು. ಆ ಮುಖಾಂತರ ಇಲ್ಲ ಒಂದು ಕಡೆ ಈ ಜನಸಂಖ್ಯಾ ನಿಯಂತ್ರಣ ಕಾಯ್ದೆ ಎಲ್ಲ ಒಂದು ಕಡೆ ಜಾರಿಗೆ ಬರುವ ಮುನ್ಸೂಚನೆಯನ್ನು ಕೊಟ್ಟಿರುವಂಥ ಒಂದು ಚರ್ಚೆ ಕೂಡ ಆರಂಭವಾಗಿರುವಂಥದ್ದು. ಆ ಮುಖಾಂತರ ಮೋಹನ್ ಭಾಗವತರವರ ಈ ಒಂದು ವಿಚಾರಧಾರೆ ಮುಂದೆ ಅದು ಕಾಯ್ದೆಯಾಗಿ ಪರಿವರ್ತನೆ ಆಗುವ ಸಾಧ್ಯತೆಯನ್ನು ಇವತ್ತು ಪರೋಕ್ಷವಾಗಿ ಸಿ ಟಿ ರವಿಯವರು ಸೂಕ್ಷ್ಮವಾಗಿ ತಿಳಿಸಿರುವಂಥದ್ದು ಶರ್ಮಿತಾ ಶೆಟ್ಟಿ. ಆ ಮುಖಾಂತರ ಇದು ಚರ್ಚೆ ಆಗಬೇಕಾಗಿದೆ. ಜನಸಂಖ್ಯೆ ನಿಯಂತ್ರಣ ಆಗಿದ್ರೆ ದೇಶಕ್ಕೆ ಉಳಿಗಾಲ ಇಲ್ಲ, ಜನಸಂಖ್ಯೆ ನಿಯಂತ್ರಣಕ್ಕೆ ಆಗಬೇಕು ಮತ್ತು ಅದಕ್ಕೆ ಕಡಿವಾಣ ಆಗಬೇಕು ಅನ್ನುವ ಮುಖಾಂತರ ಈ ಹಿಂದೆ ಸಂಜಯ್ ಗಾಂಧಿ ತೆಗೆದುಕೊಂಡಂಥ ನಿರ್ಧಾರಗಳನ್ನು ಒಂದಷ್ಟು ಸಂಜಯ್ ಗಾಂಧಿ ಆವತ್ತಿನ ಕಾಲದಲ್ಲಿ ಆದಂಥ ಘಟನೆಗಳನ್ನು ಮೆಲುಕು ಹಾಕುವ ಮುಖಾಂತರ ಜನಸಂಖ್ಯೆ ನಿಯಂತ್ರಣ ಸಂಬಂಧಪಟ್ಟ ಹಾಗೆ ಜನಸಂಖ್ಯೆಗೆ ಕಡಿವಾಣ ಹಾಕುವ ಸಂಬಂಧಪಟ್ಟ ಹಾಗೆ ಬಿ ಜೆ ಪಿಯಲ್ಲೂ ಕೂಡ ದೊಡ್ಡದಾದ ಮನಸ್ಥಿತಿ ಇರತಕ್ಕಂಥದ್ದು. ಆ ಮುಖಾಂತರ ದೇಶದಲ್ಲಿ ಒಂದು ಕ್ರಾಂತಿಕಾರಕ ಬದಲಾವಣೆ ಆಗುವ ಮುನ್ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು ಶರ್ಮಿತಾ.